ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನವೆಂಬರ್ ತಿಂಗಳ 7ನೆಯ ದಿನಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು. ಕಥೆಯ ಹೆಸರು ಕುಚೇಲನ ಮರಿಮಗ. ಕುಚೇಲನ ಮರಿಮಗ ವೈಶಂಪಾಯನ ಗುರುವಿನ ಅನುಗ್ರಹ ರೂಪ ಕಥನದಿಂದ ವಂಶದ ಹಿರಿಯರಾದ ಪಾಂಡವರ ಮತ್ತು ಅವರ ಜ್ಞಾತಿಗಳಾದ ಧೃತರಾಷ್ಟ್ರ ಕುಮಾರರ ಕಥೆಯನ್ನು ಕೇಳಿ ಸಂತೋಷಪಟ್ಟು ಬುದ್ಧಿ ತಿಳಿದು ಜನಮೇಜಯನು ಸ್ವಲ್ಪ ಕಾಲ ಕಳೆದ ಮೇಲೆ ಹೆತ್ತಜ್ಜ ವ್ಯಾಸ ಮಹರ್ಷಿಯ ಆಶ್ರಮದಲ್ಲಿ ತನ್ನ ಉಳಿದ ಕಾಲವನ್ನು ಕಳೆಯಬೇಕು ಎಂದು ಅಪೇಕ್ಷಿಸಿದನು. ಇವನ ಅಪೇಕ್ಷೆಯನ್ನು ತಿಳಿದು ವೈಶಂಪಾಯನ ಗುರು ಸನ್ನಿಧಿಯಲ್ಲಿ ಇದನ್ನು ತಿಳಿಸಿ ಪ್ರಭು ಆಶ್ರಮಕ್ಕೆ ಬಂದು ನಿಲ್ಲಬಹುದು ಎಂದು ಅವನಿಂದ ಅಪ್ಪಣೆಯನ್ನು ಪಡೆದು ಅದನ್ನು ದೊರೆಗೆ ತಿಳಿಸಿದನು. ಜನಮೇಜಯ ಇದನ್ನು ಹಿರಿಯರ ಅನುಗ್ರಹ ಆಯಿತು ಎಂದು ಭಾವಿಸಿ ರಾಜ್ಯದ ಕಾರ್ಯವನ್ನು ಮಗ ಕಿರೀಟಿಯ ಕೈಯಲ್ಲಿ ಇರಿಸಿ ಆಶ್ರಮವಾಸಿಯಾದನು. ಗುರು ವೈಶಂಪಾಯನ ತಂದೆಗೆ ಕತೆ ಹೇಳಿದ ಹೊತ್ತಿನಲ್ಲಿ ಕಿರೀಟಿ ತಂದೆಯ ಜೊತೆಯಲ್ಲಿ ಕುಳಿತು ತಾನು ಕಥೆಯನ್ನು ಕೇಳಿದ್ದನು. ಕತೆ ಹೇಳುವಲ್ಲಿ ವೈಶಂಪಾಯನ, ಅದರಲ್ಲಿ ತನ್ನ ಗುರು ವ್ಯಾಸ ರಚಿಸಿದ ಭಾಗ ಯಾವುದು? ತಾನು ತನ್ನ ಜೊತೆಯ ಶಿಷ್ಯರು ಗುರುವಿನ ಅಪ್ಪಣೆ ಪಡೆದು ರಚಿಸಿ ಸೇರಿಸಿದ್ದ ಭಾಗ ಯಾವುದು ಎಂಬುದನ್ನು ತಿಳಿಸಿದ್ದನು. ಶ್ರೀಕೃಷ್ಣನನ್ನು ವ್ಯಾಸ ಮಹರ್ಷಿ ಭಗವದ್ ಅವತಾರ ಎಂದೇ ವರ್ಣಿಸಿದ್ದರು. ಆದರೆ ಶ್ರೀಕೃಷ್ಣ ಅಚಿಂತ್ಯ ಅದ್ಭುತ ಆದ ಸಂಗತಿಗಳನ್ನು ಮಾಡಿದ್ದನೆಂದು ತನ್ನ ಭಕ್ತರೆಂಬ ಕಾರಣದಿಂದ ಪಾಂಡವರನ್ನು ಕಾಪಾಡುವುದಕ್ಕೆ ಯುಕ್ತವಲ್ಲದ ರೀತಿಯಲ್ಲಿ ನಡೆದಿದ್ದನೆಂದು ವರ್ಣಿಸಿರಲಿಲ್ಲ. ಕಾರಣ, ಇಂಥ ಎಲ್ಲ ಕಥೆಯು ಕೃಷ್ಣ ಮಹಾತ್ಮನೆಂದು ಗ್ರಹಿಸಿದ ಜನ ಅವನ ಮಹಾತ್ಮ್ಯವನ್ನು ಸ್ಥಾಪಿಸುವುದಕ್ಕಾಗಿ ಕಲ್ಪಿಸಿದ ಸಂಗತಿಗಳು ಎನ್ನುವುದು. ಈ ಕಥೆಗಳು ಜನರಲ್ಲಿ ವಾಡಿಕೆಯಲ್ಲಿದ್ದ ಕಥೆಗಳೇ. ಕೆಲವು ಇದ್ದ ಸಣ್ಣ ಸಂಗತಿಗಳನ್ನು ದೊಡ್ಡವನ್ನಾಗಿ ಮಾಡಿದ ಕಥನಗಳು, ಇನ್ನು ಕೆಲವು ಅವನು ಎಂಥ ದಿವ್ಯ ಸತ್ವ ಎಂದು ತೋರಿಸಲು ಸೃಷ್ಟಿಯಾದವು. ಶಿಷ್ಯರು ಶ್ರೀಕೃಷ್ಣನು ಬಾಳಿದ ಪ್ರದೇಶಗಳಲ್ಲಿ ನಡೆದಾಡಿ ಜನರ ಮಧ್ಯೆ ಸುಳಿದು ಅವರು ಹೇಳಿದ ಕಥೆಯನ್ನೆಲ್ಲ ಗುರುತಿಸಿಕೊಂಡು ಬಂದು ಅವನ್ನು ಕಥನವಾಗಿ ರಚಿಸಿದರು. ಗುರು ರಚಿಸಿದ ಮೂಲ ಗ್ರಂಥಕ್ಕೆ ಅವನ್ನು ಸೇರಿಸಿದರು. ಇಂಥ ಕಥೆಗಳಲ್ಲಿ ಜನಮೇಜಯನಿಗೆ, ಅವನ ಮಗನಿಗೆ, ಅವನ ಸಂಸಾರದ ಎಲ್ಲ ಜನರಿಗೆ ಅದ್ಭುತಗಳ ಕಥೆಗಳಿಗಿಂತಲೂ ಕೃಷ್ಣ ತನ್ನ ಬಾಲ್ಯದ ಸ್ನೇಹಿತ ಬಡ ಬ್ರಾಹ್ಮಣ ಕುಚೇಲನನ್ನು ಕಾಪಾಡಿದ ಎಂದು ಹೇಳಿದ ಕಥೆ ತುಂಬಾ ರುಚಿಸಿತು. ಭಾರತದಲ್ಲಿ ಪಾಂಚಾಲ ದೇಶದ ಅರಸ ದ್ರುಪದ ಬಾಲ್ಯದ ತನ್ನ ಸ್ನೇಹಿತ ಬ್ರಾಹ್ಮಣ ದ್ರೋಣನನ್ನು ನಿರಾಕರಿಸಿದ ಎನ್ನುವ ಒಂದು ಮುಖ್ಯ ಸಂಗತಿ ಆಗಿ ಬರುತ್ತದೆ. ಕೃಷ್ಣ ತನ್ನ ಗೆಳೆಯನನ್ನು ಕಂಡ ರೀತಿ ಎಷ್ಟೋ ಬೇರೆ ಎನ್ನುವುದನ್ನು ತೋರಿಸುವ ಉದ್ದೇಶದಿಂದ ಬೇಕೆಂದೇ ಈ ಕಥೆ ನಿರ್ಮಾಣವಾಯಿತು ಎನ್ನುವಂತಿತ್ತು. ಅದ್ಭುತಕ್ಕಿಂತ ಹೆಚ್ಚಾಗಿ ಕೃಷ್ಣನ ದೈವತ್ವವನ್ನು ಸ್ಥಾಪಿಸುವ ಕಥೆಯಾಗಿತ್ತು. ಕಥೆಯನ್ನು ಕೇಳಿದ ದಿನಗಳಲ್ಲಿಯೇ ಕಿರೀಟಿ ಕೃಷ್ಣನಿಂದ ಐಶ್ವರ್ಯ ಪಡೆದ ಕುಚೇಲನನ್ನು ನೋಡಬೇಕು, ಅವನ ಮನೆತನದ ಜನರನ್ನು ಕಾಣಬೇಕು ಎಂದು ಬಯಸಿದನು. ತಂದೆಗೆ ಈ ಅಪೇಕ್ಷೆಯನ್ನು ತಿಳಿಸಲೂ ತಿಳಿಸಿದನು. ಜನಮೇಜಯ ಏತಕ್ಕೂ ಅದನ್ನು ಮನಸ್ಸಿಗೆ ತಂದುಕೊಳ್ಳಲಿಲ್ಲ. ಮಗ ಸುಮ್ಮನಾದನು. ತಾನೇ ರಾಜನಾದ ಮೇಲೆ ಕಿರೀಟಿ ಈ ವಿಷಯವನ್ನು ನೆನೆದನು. ಕೆಲವು ದಿನ ಕಳೆದು ಅನುಕೂಲ ದೊರೆತಾಗ ಕುಚೇಲನ ಸ್ಥಳ ಯಾವುದು ಎಂದು ತಿಳಿದು ಬರಲು ಜನರನ್ನು ಕಳುಹಿಸಿ ವಿಚಾರಿಸಿ ತಿಳಿದನು. ತಾನು ಹಸ್ತಿನಾವತಿಯ ರಾಜ ಬರುತ್ತಿದ್ದೇನೆ ಎಂದು ತಿಳಿಸಿದರೆ ಮನೆ ಮಕ್ಕಳು ತನ್ನನ್ನು ಬರಮಾಡಿಕೊಳ್ಳುವುದಕ್ಕಾಗಿ ತೊಂದರೆ ಪಡಬೇಕಾಗುತ್ತದೆ. ಆದ್ದರಿಂದ ತಾನು ಯಾರೋ ಸಾಮಾನ್ಯ ಮನುಷ್ಯ ಎಂಬಂತೆ ಅಥವಾ ಒಬ್ಬ ಅಥವಾ ಇಬ್ಬರು ಅನುಚರೊಡನೆ ಹೋಗಬೇಕು. ಅಲ್ಲಿಗೆ ಹೋದ ಮೇಲೆ ಸ್ಥಿತಿಗತಿಗಳನ್ನು ತಿಳಿದು ಬಂದಿರುವವನು ತಾನು ಎಂದು ತಿಳಿಸಿದರೂ ಆಯಿತು, ತಿಳಿಸದೆ ಹಿಂದಿರುಗಿದರೂ ಆಯಿತು. ಹೀಗೆಂದುಕೊಂಡು ಒಂದು ದಿನ ಆ ಗ್ರಾಮವನ್ನು ಕುರಿತು ಪ್ರಯಾಣ ಮಾಡಿದನು. ತಕ್ಕಷ್ಟು ಕಾಲ ಪ್ರಯಾಣ ಮಾಡಿ ಅವನು ಗ್ರಾಮದ ಸಮೀಪಕ್ಕೆ ಬಂದನು. ದಾರಿಯಲ್ಲಿ ಅವನಿಗೆ ಒಂದು ಗ್ರಾಮದ ಗೃಹಸ್ಥ ಒಬ್ಬ ಕಂಡನು. ಅವನಿಗೆ ನಮಸ್ಕಾರ ಮಾಡಿ, ಕಿರೀಟಿ, ಇದು ಕೃಷ್ಣದೇವರ ಸ್ನೇಹಿತರು ಶ್ರೀಧಾಮರ ಊರು ಅಂತ ಹೇಳಿದನು. ಹೌದೇ ಸ್ವಾಮಿ ಎಂದು ಕೇಳಿದನು. ಗೃಹಸ್ಥ ಹೌದು ಎಂದನು. ಕ್ಷಣ ಬಿಟ್ಟು ತಾವು ಎಲ್ಲಿಂದ ದಯ ಮಾಡಿಸಿದಿರಿ ಎಂದು ಕೇಳಿದನು. ಆ ಗ್ರಾಮವನ್ನು ನೋಡಬೇಕೆಂದು ಅಪೇಕ್ಷಿಸಿ ದಯ ಮಾಡಿದಿರಾ ಎಂದು ಕೇಳಿದನು. ಹೌದು, ನಮ್ಮದು ಹಸ್ತಿನಾಪುರ. ಕೃಷ್ಣದೇವರ ಕಥೆಯನ್ನು ಕೇಳಿ ಅವರು ಪ್ರೀತಿಯಿಂದ ಕಂಡ ಅವರ ಗೆಳೆಯರ ಊರನ್ನು ನೋಡೋಣ ಎನ್ನಿಸಿತು. ಜೊತೆಗೆ ಆ ಸ್ನೇಹಿತರ ವಂಶದವರು ಯಾರಿದ್ದಾರೆ, ಹೇಗಿದ್ದಾರೆ ಎಂದು ತಿಳಿಯುವ ಅಪೇಕ್ಷೆಯೂ ಉಂಟು ಎಂದನು. ಗೃಹಸ್ಥನು, ಕೃಷ್ಣದೇವರು ಗೆಳೆಯನಿಗೆ ಎಂದು ಕಟ್ಟಿಸಿಕೊಟ್ಟ ಮನೆ ಇದೆ, ಅದನ್ನು ನೋಡಬಹುದು. ಅದರಲ್ಲಿ ಈಗ ಶ್ರೀಧಾಮ ಮಹನೀಯರ ಮರಿಮಗ ಒಬ್ಬರು ವಾಸವಾಗಿದ್ದಾರೆ. ಮನೆಯ ಕತೆ ತಮ್ಮಂಥವರು ಬಂದು ತಿಳಿಯಬೇಕಾದದ್ದು ಆಗಲಿಲ್ಲ ಎಂದನು. ಅದು ಯಾವ ರೀತಿಯಲ್ಲಿ ತಪ್ಪಿತು ಎಂದು ತಮ್ಮ ಮಾತಿನಿಂದ ಕಾಣುತ್ತದೆ. ಏನಾಯಿತು? ನಾವು ಗ್ರಾಮದ ಜನ. ವಿಷಯ ಗ್ರಾಮದ ನಮ್ಮ ನೆರೆಯವರನ್ನು ಕುರಿತದ್ದು. ದೂರದಿಂದ ಬಂದಿರುವ ತಮ್ಮಂಥ ಸಜ್ಜನರ ಮನಸ್ಸಿಗೆ ಬೇಸರ ಆಗುವಂಥ ಮಾತನ್ನು ನಾವು ಹೇಳಬಾರದು. ಹೇಗೂ ದಯ ಮಾಡಿಸಿದ್ದೀರಿ, ಮನೆಗೆ ಹೋಗಿ ಜನರನ್ನು ಕಂಡು ಮಾತನಾಡಿಸಿ, ನಮಗೆ ತಿಳಿಯುತ್ತದೆ ಎಂದರು. ಆಗನ್ನುತ್ತೀರಾ? ಒಳ್ಳೆಯದು. ಹಾಗೆಂದು ಕಿರೀಟಿ ಗೃಹಸ್ಥನೊಡನೆ ಗ್ರಾಮಕ್ಕೆ ಬಂದನು. ಹತ್ತಿರದಲ್ಲೇ ಆ ಗೃಹಸ್ಥನ ಮನೆ. ಆತ, ಇದು ನನ್ನ ಮನೆ, ನಾನು ಇಲ್ಲಿ ನಿಲ್ಲುತ್ತೇನೆ. ಅಕೋ, ಅಲ್ಲಿ ಕಾಣುತ್ತದಲ್ಲ, ಅದೇ ಆ ಮನೆ ಎಂದು ನಿಂತನು.
ಕಿರೀಟಿ ಮುಂದಕ್ಕೆ ನಡೆಯಬೇಕು. ಅಷ್ಟರಲ್ಲಿ ಆ ದೊಡ್ಡ ಮನೆಯ ಪಕ್ಕದ ಓಣಿಯಿಂದ ಬ್ರಾಹ್ಮಣ ಒಬ್ಬಾತ ಒಂದು ಹಸುವಿನೊಡನೆ ಬೀದಿಗೆ ಬಂದನು. ಗೃಹಸ್ಥನನ್ನು ಕಂಡು ದೂರದಿಂದಲೇ ಅವನಿಗೆ ನಮಸ್ಕಾರ ಮಾಡಿ ಮುಂದುವರಿದು ಇವರೆದುರಲ್ಲಿ ನಡೆದು ಊರ ಹೊರಕ್ಕೆ ಹೋದನು. ಅವನು ಮನೆಯನ್ನು ದಾಟಿದ ಬಳಿಕ ಕಿರೀಟಿ ಊರೊಳಕ್ಕೆ ಹೋದನು. ಗ್ರಾಮ ಹಿಂದೆ ಇದ್ದಂತೆ ಒಂದು ಸಣ್ಣ ಗ್ರಾಮ ಅದು. ಅದರ ಬಹುಭಾಗ ನಂದ ವ್ರಜದ ಹಿರಿಯರು ಎಂದು ಹಿಂದೆ ನಿರ್ಮಿಸಿದ ಅಗ್ರಹಾರ. ಅಗ್ರಹಾರ 20 ಬ್ರಾಹ್ಮಣ ಗೃಹಗಳ 50 ಸಹಾಯಕ ಗೊಲ್ಲರ ಹಟ್ಟಿಗಳ ಸಮುದಾಯ. ಬ್ರಾಹ್ಮಣರ ಮನೆಗಳು ಬಹುಪಾಲು ಪೂರ್ವದ ಮನೆಗಳೇ. ಕೆಲವನ್ನು ಮನೆಯ ಜನ ಸ್ವಲ್ಪ ದೊಡ್ಡದಾಗಿ ಆಮೇಲೆ ಕಟ್ಟಿಕೊಂಡಿದ್ದರು. ಮನೆ ಒಂದೇ ಮನೆ ಬಹುದೊಡ್ಡದಾಗಿತ್ತು. ಅದೇ ಕುಚೇಲನಿಗೆ ಕೃಷ್ಣ ಗೆಳೆಯ ಕೃಷ್ಣ ಕಟ್ಟಿಸಿಕೊಟ್ಟಿದ್ದ ಮನೆ. ಆಕಾರ ಒಂದು ಅರಮನೆಯನ್ನು. ಅದರಲ್ಲಿ ಈಗ ಅವರ ಮರಿಮಗ ಒಬ್ಬ ವಾಸ ಮಾಡುತ್ತಿದ್ದನು. ಅಗ್ರಹಾರವನ್ನು ಹೋಗುತ್ತಲೇ ಕಿರೀಟಿಗೆ ಕುಚೇಲನ ಮನೆ ಇದೇ ಇರಬೇಕು ಎಂದು ಸ್ಪಷ್ಟವಾಯಿತು. ಹಿಂದಿನಿಂದ ಬಂದ ಕಥೆಯಲ್ಲಿ ಕುಚೇಲ ಎನ್ನುವುದು ಕೃಷ್ಣನ ಗೆಳೆಯನ ಅಡ್ಡ ಹೆಸರು. ಅವರ ನಿಜವಾದ ಹೆಸರು ಶ್ರೀಧಾಮ. ಬಡತನದ ಕಾರಣದಿಂದ ಒಳ್ಳೆಯ ಬಟ್ಟೆಯನ್ನು ಬಿಡಲಾಗದೆ ಏತರದು ಉಡುಗೆ ಹೊದಿಕೆ ಹುಟ್ಟು ಹೊದ್ದ ಬಡವ ಎಂದು ಯಾರು ಇವನನ್ನು ಕುಚೇಲ ಎಂದು ಕರೆದಿದ್ದರು. ಅದು ಮೊದಲು ಹಾಸ್ಯದ ಮಾತಾಗಿ ಹೆಸರಾಗಿ ಆಮೇಲೆ ಅಡ್ಡ ಹೆಸರಾಗಿ ಕೊನೆಗೆ ತಂದೆ ತಾಯಿ ಇಟ್ಟ ಹೆಸರನ್ನು ಮರೆಯಿಸಿ ತಾನೇ ಹೆಸರಾಗಿ ನಿಂತಿತು. ಜನ ತನ್ನನ್ನು ಹೀಗೆಂದು ಕರೆದಾಗ ಕುಚೇಲ ಸಂಕೋಚ ಪಟ್ಟವನಲ್ಲ. ಅಂದು ಕೃಷ್ಣ ಅರಮನೆಯನ್ನು ಕೊಟ್ಟು ವರ್ಷ ವರ್ಷ ತಕ್ಕಷ್ಟು ಸಾಮಗ್ರಿ ಕಳುಹಿಸಿ ಮನೆ ಮಕ್ಕಳನ್ನು ನೋಡಿಕೊಂಡ ಮೇಲೂ ಅವನು ಈ ಹೆಸರಿನ ನಾಚಿಕೊಳ್ಳಲಿಲ್ಲ. ಹೆಂಡತಿ ಮಕ್ಕಳು ಕೃಷ್ಣನ ಅರಮನೆ ತರದ ಹೊಸ ಮನೆಯಲ್ಲಿ ಬಾಳುತ್ತಿರಲು ತಾನು ಅರಮನೆಯಂತ ಈ ಮನೆಯ ಹಿಂದುಗಡೆ ಉಳಿದಿದ್ದ ಆ ಹಿಂದಿನ ಸಣ್ಣ ಮನೆಯಲ್ಲೇ ನಿಂತನು. ದಿನ ಹಾಕಿದನು. ಮನೆಯಲ್ಲಿ ಮಾಡಿಸಿದ ಪುಣ್ಯವಂತ ಭೋಜನದಲ್ಲಿ ತಾನು ಹಿಂದೆ ಉಣ್ಣುತ್ತಿದ್ದ ಊಟ ಯಾವುದು ಎಷ್ಟು ಅದನ್ನು ಅಷ್ಟನ್ನು ಮಾತ್ರ ತರಿಸಿಕೊಂಡು ಉಂಡು ಸಂತೋಷವಾಗಿ ಬಾಳಿದನು. ಹೆಂಡತಿ, ದೊರೆಯ ಮನೆಯಲ್ಲಿ ಅವನು ಕೊಟ್ಟ ಊಟವನ್ನು ಉಣ್ಣಲಿಲ್ಲವೇ? ಇದು ಅವನು ಕೊಟ್ಟ ಊಟ, ಇಲ್ಲಿ ಬಂದು ಊಟ ಮಾಡಿ ಎಂದು ಅವನನ್ನು 100 ಬಾರಿ ಕರೆದದ್ದುಂಟು. ಅದಕ್ಕೆ ಒಂದೊಂದು ಬಾರಿಯೂ ಅವನ ಉತ್ತರ, ದೊರೆಯ ಜೊತೆಗೆ ಕುಳಿತಾಗ ದೊರೆಯ ಊಟ, ನಾನು ಒಬ್ಬನೇ ಉಣ್ಣುವಾಗ ನನ್ನ ಊಟ. ಹೀಗೆ ಬಡತನವನ್ನು ಒಂದು ವ್ರತವಾಗಿ ನಡೆಸಿ ಬಡವನಾಗಿರುವುದು ಬ್ರಾಹ್ಮಣ್ಯದ ಮುಖ್ಯ ಲಕ್ಷಣ ಎಂದು ತನ್ನ ನಡತೆಯಿಂದ ಸಾಧಿಸಿ ಕುಚೇಲ ತನ್ನ ಆ ಹೆಸರನ್ನು ಭದ್ರವಾಗಿ ನಿಲ್ಲಿಸಿ ಬಾಳನ್ನು ಮುಗಿಸಿದ್ದನು. ಇದು ಕಿರೀಟಿ ಆ ಮೊದಲು ಕೇಳಿದ್ದ ಕತೆ. ಕಿರೀಟಿ ಕುಚೇಲನ ಮನೆಯನ್ನು ಮುಟ್ಟಿದಾಗ ಬಾಗಿಲಲ್ಲಿ ಮಧ್ಯ ವಯಸ್ಸಿನ ಹೆಂಗಸೊಬ್ಬರು ನಿಂತಿದ್ದರು. ಕಿರೀಟಿ ಆಕೆಗೆ ಕೈ ಮುಗಿದು, ಇದು ಶ್ರೀಧಾಮರ ಮನೆ ಎಂದರು. ಹೌದು, ತಾವು ಯಾರು? ಇದು ಶ್ರೀಧಾಮರ ಮನೆ ಎಂದರು ಎಂದನು. ಹೌದು, ತಾವು ಯಾರು, ದಯಮಾಡಿ ಎಂದರು. ಕಿರೀಟಿ ಯಜಮಾನರ ಮನೆಯಲ್ಲಿ ಇದ್ದಾರಲ್ಲ ಎಂದನು. ಆಕೆ ಎಲ್ಲಿಯೋ ಹೊರಗೆ ಹೋಗಿದ್ದಾರೆ, ಬಂದು ಬಿಡುತ್ತಾರೆ, ಬನ್ನಿ ಒಳಗೆ ಕುಳಿತುಕೊಳ್ಳಿ, ತಾವು ಯಾರು ಎಂದಳು. ಕಿರೀಟಿ, ನಾನು ಪಾಂಡವರ ಹಸ್ತಿನಾಪುರದ ಒಬ್ಬ ನಿವಾಸಿ. ಶ್ರೀಕೃಷ್ಣ ದೇವರ ಸ್ನೇಹಿತನಾದ ಶ್ರೀಧಾಮ ಭೂದೇವರ ಕಥೆಯನ್ನು ಕೇಳಿ ಕೃಷ್ಣ ಪ್ರಭು ಅವರಿಗೆ ಕಟ್ಟಿಕೊಟ್ಟ ಮನೆಯನ್ನು ನೋಡೋಣ, ಅವರ ವಂಶದ ಹಿಂದಿನ ಹಿರಿಯರನ್ನು ಕಾಣೋಣ ಎಂದು ಅಪೇಕ್ಷೆಯಾಗಿ ಬಂದಿದ್ದೇನೆ ಎಂದನು. ತುಂಬಾ ಸಂತೋಷ, ದಯಮಾಡಿ ಒಳಗೆ ಕುಳಿತುಕೊಳ್ಳಿ. ಕೃಷ್ಣದೇವರು ತಮ್ಮ ಮುತ್ತಜ್ಜನಿಗೆ ಕಟ್ಟಿಕೊಟ್ಟ ಮನೆ ಇದೆ. ನಮ್ಮ ಯಜಮಾನರು ಶ್ರೀಧಾಮರವರ ಮರಿಮಗ ಎಂದಳು. ಕಿರೀಟಿ ಆಕೆಯ ಹಿಂದೆ ಒಳಕ್ಕೆ ನಡೆದನು. ಆ ವೇಳೆಗೆ ಸರಿಯಾಗಿ ಹೊರಗಿನಿಂದ ಮನೆಯ ಮುಂಬಾಗಿಲಿಗೆ ಒಬ್ಬ ಗೃಹಸ್ಥರು ಬಂದರು. ಇವರೇ ಆಕೆ ಯಜಮಾನರಿರಬೇಕೆಂದು ಊಹಿಸಿ ಕಿರೀಟಿ ಮತ್ತೆ ಹೊರಕ್ಕೆ ಬಂದರು. ಇವನು ಹೊರಕ್ಕೆ ಬಂದದನ್ನು ನೋಡಿ ಆಕೆಯೂ ಬಾಗಿಲ ಬಳಿಗೆ ಬಂದರು. ಹೊರಗಿನಿಂದ ಬಂದ ಆತನಿಗೆ, ಇವರು ಹಸ್ತಿನಾವತಿಯಿಂದ ಬಂದವರಂತೆ, ನಿಮ್ಮನ್ನು ನೋಡಬೇಕೆಂದೇ ಬಂದರಂತೆ, ಬನ್ನಿ ಕುಳಿತುಕೊಳ್ಳಿ ಎಂದೆ, ನೀವೂ ಬಂದಿರಿ ಎಂದಳು. ಕಿರೀಟಿ ಬಂದ ಆತನಿಗೆ ಕೈ ಮುಗಿದು, ಶ್ರೀಧಾಮ ಭೂದೇವರ ಮನೆ ಮಕ್ಕಳಿಗೆ ನಮಸ್ಕಾರ ಎಂದನು. ಮನೆಯಾತ, ನಮಸ್ಕಾರ, ನನ್ನ ಹೆಸರು ಶ್ರೀಧಾಮ, ಹಸ್ತಿನಾವತಿಯಿಂದ ಬಂದಿದ್ದೀರಾ, ತುಂಬಾ ಸಂತೋಷ ಎನ್ನುತ್ತಾ ಮುಂದಕ್ಕೆ ಬಂದು ತಾನು ಒಳಕ್ಕೆ ಹೋಗಿ ದಯಮಾಡಿ ಎಂದು ಕರೆದನು. ಒಳಗೆ ಹೋದ ಮೇಲೆ ಮಧ್ಯದ ತೊಟ್ಟಿಯ ಒಂದು ಪಕ್ಕದ ಜಗಲಿಯ ಮೇಲೆ ಹಾಸಿದ್ದ ಒಂದು ಮೆತ್ತನೆಯ ಹಾಸಿನ ಮೇಲೆ 3 ಮೆತ್ತೆಗಳನ್ನು ಹಾಕಿ ಮಾಡಿದ್ದ ಪೀಠಗಳಲ್ಲಿ ಮನೆಯಾತನು ಕಿರೀಟಿಯು ಕುಳಿತರು. ಮನೆಯಾಕೆ ಇಲ್ಲಿಯೇ ಊಟಕ್ಕಿರಬಹುದಲ್ಲ ಎಂದು ಇವನನ್ನು ಕೇಳಿದರು. ಇರುತ್ತೇನೆ ತಾಯಿ, ಕೃಷ್ಣ ದೇವರ ಮಿತ್ರರ ಮನೆಯ ಅನ್ನ ನಮ್ಮಂಥವರಿಗೆ ಪ್ರಸಾದ, ಅದನ್ನು ಪಡೆಯುವುದು ನಮಗೆ ಒಂದು ಭಾಗ್ಯ ಎಂದು ಸಂತೋಷ ಎಂದು ಹೇಳಿ ಆಕೆ ಒಳಕ್ಕೆ ಹೋದರು. ಸುತ್ತಲೂ ನೋಡಿದರೆ ತೊಟ್ಟಿಯ 4 ಕಡೆಗೂ ಸುಖವಾಗಿ ಕುಳಿತುಕೊಳ್ಳುವುದಕ್ಕೆ ಇಂಥವೇ ಹಾಸುಗಳು, ಇಂಥವೇ ಪೀಠಗಳು. ಮನೆತನ ಕೃಷ್ಣದೇವರು ಅನುಗ್ರಹಿಸಿದ್ದ ಸಂಪತ್ತನ್ನು ಇನ್ನೂ ಅನುಭವಿಸುವಂತೆ ಇತ್ತು ಎನ್ನುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಕ್ಷಣ ಬಿಟ್ಟು ಶ್ರೀಧಾಮ ಕಿರೀಟಿಯನ್ನು ಕುರಿತು, ಹಸ್ತಿನಾವತಿ ಅಂದ ಮೇಲೆ ತಮಗೆ ಅರಮನೆ ಜನರ ಪರಿಚಯ ಇರಬೇಕಲ್ಲ ಎಂದನು. ಪರಿಚಯ ಅಲ್ಲ, ಆದರೆ ಹಿರಿಯರನ್ನು ಬಲ್ಲೆವು. ಪ್ರಜೆಗಳು ಪ್ರಭುಗಳನ್ನು ಬಲ್ಲಂತೆ. ಪ್ರಭುಗಳ ಸಂಸಾರದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ. ತಮ್ಮ ಪ್ರಭುಗಳ ಮುತ್ತಜ್ಜ ಅರ್ಜುನ ದೇವರು ಕೃಷ್ಣದೇವರಿಗೆ ಪ್ರಿಯವಾದ ಮಿತ್ರರು ಮತ್ತು ತಂಗಿಯನ್ನು ಮದುವೆಯಾದ ಮನೆ ಅಳಿಯ. ನಮ್ಮ ಮುತ್ತಾತ ಇವರನ್ನು ಚೆನ್ನಾಗಿ ಬಲ್ಲ ಗೆಳೆಯರು. ಅದು ಸಹಜ. ಕೃಷ್ಣದೇವರ ಮಿತ್ರ ಅಳಿಯ ಆದವರಿಗೆ ಕೃಷ್ಣದೇವರ ಇನ್ನೊಬ್ಬ ಮಿತ್ರ
ಗೆಳೆಯ ಹೌದು ತಾನೆ, ತಾವು ಹಸ್ತಿನಾವತಿಯಲ್ಲಿ ಯಾವ ವ್ಯವಹಾರದಲ್ಲಿ ತೊಡಗಿದ್ದೀರಿ? ನಗರದ ಮುಂಭಾಗದಲ್ಲಿದ್ದು ನಗರಕ್ಕೆ ಬರುವ ನಗರದಿಂದ ಹೋಗುವ ಜನರನ್ನು ಗಮನಿಸಿ ನೋಡಿಕೊಳ್ಳುವ ಹೊಣೆ ನಮ್ಮ ಮನೆತನದ್ದು. ಈ ತಲೆಮಾರಿನಲ್ಲಿ ಈ ಕೆಲಸ ನನ್ನ ಪಾಲಿಗೆ ಬಂದಿದೆ. ಎಂದರೆ ತಾವು ರಾಜಪುರುಷರೇ, ಆದ್ದರಿಂದಲೇ ಕೃಷ್ಣದೇವರ ಗೆಳೆಯರ ಮನೆಯನ್ನು ನೋಡುವುದಕ್ಕೆಂದು ಬಿಡುವಾಗಿ ಬರುವುದು ಸಾಧ್ಯವಾಯಿತು. ಹೌದು, ಬಂದು ನೋಡಿ ತುಂಬಾ ಆನಂದವೂ ಆಯಿತು. ಕೃಷ್ಣದೇವರ ಮಿತ್ರರ ಮನೆ ಮಕ್ಕಳು, ಅದೇ ಹೆಸರಿನ ತಾವು ಆ ಪ್ರಭುವಿನ ಅನುಗ್ರಹದ ಐಶ್ವರ್ಯವನ್ನು ಅನುಭವಿಸುತ್ತಿರುವುದನ್ನು ನೋಡಿ ನನಗೆ ಆನಂದವಾಗುತ್ತಿದೆ. ಸರಿಯಾದ ಮಾತು. ಪ್ರಭು ತನ್ನ ಗೆಳೆಯ ತನ್ನ ಅತಿಥಿಯಾಗಿದ್ದ ದಿನದಲ್ಲಿ ಅನುಭವಿಸಿದ ಸೌಕರ್ಯವನ್ನು ತನ್ನ ಮನೆಯಲ್ಲೂ ಅನುಭವಿಸಲಿ ಎಂದು ಇಲ್ಲಿ ಈ ಮನೆಯನ್ನು ಕಟ್ಟಿಸಿಕೊಟ್ಟರು. ವಂಶಕ್ಕೆ ಶಾಶ್ವತವಾಗಿ ಒದಗುವಂತೆ ಉಂಬಳಿಯನ್ನು ಹಾಕಿಕೊಟ್ಟರು. ನಾಡಿನ ಅರಸರು ಆ ಉಂಬಳಿಯನ್ನು ನಡೆಸುತ್ತಾ ಬಂದಿದ್ದಾರೆ. ಒಂದು ಕ್ಷಣ ಬಿಟ್ಟು ನಮ್ಮ ಇಂದಿನ ದಿವಸಕ್ಕೆ ಹಸ್ತಿನಾವತಿ ಅರಮನೆಯ ಸಂಗತಿ ದೂರದ ಮಾತಾಗಿದೆ. ಜನಮೇಜಯ ಪ್ರಭು ಈಗಿನ ಪ್ರಭುಗಳ ತಂದೆ ಅಲ್ಲ? ಹೌದು, ಜನಮೇಜಯ ಪ್ರಭುಗಳು ಸರ್ಪಯಾಗವನ್ನು ನಡೆಸಿದ ಮಾತನ್ನು ಕೇಳಿದ್ದೇವೆ. ಆಚಿನ ಸಂಗತಿ ನಮಗಷ್ಟು ತಿಳಿಯದು. ಅವರ ಕುಮಾರರು ಈಗ ಪ್ರಭುಗಳಾಗಿರುವ ವಿಷಯವೂ ಬಹಳ ತಿಳಿಯದು. ಆ ಸಂಗತಿಯನ್ನು ಹೇಳುವುದಾದರೆ ಕೇಳುವುದಕ್ಕೆ ನನಗೆ ಅಪೇಕ್ಷೆ ಉಂಟು. ಕಿರೀಟಿ ತಂದೆಯ ಸರ್ಪಯಾಗದ ಮುಗಿದ ರೀತಿಯನ್ನು, ಅದರ ಆಚಿನ ಇತಿಹಾಸವನ್ನು ವಿವರವಾಗಿ ತಿಳಿಸಿದನು. ಈ ಕಥನ ತಕ್ಕಷ್ಟು ಹೊತ್ತು ತೆಗೆದುಕೊಂಡಿತು. ಆ ವೇಳೆಗೆ ಶ್ರೀಧಾಮ ಗೃಹಿಣಿ ಬಂದು ಊಟಕ್ಕೆ ಏಳಬಹುದಲ್ಲ ಎಂದಳು. ಶ್ರೀಧಾಮ ಎದ್ದನು. ಕಿರೀಟಿಯನ್ನು ಹೇಳಿ ಒಳಗೆ ಹೋಗೋಣ, ತಮ್ಮ ಜೊತೆಗೆ ಯಾರು ಬಂದಿದ್ದಾರೆ ಅವರನ್ನು ನೋಡಿಕೊಳ್ಳಬೇಕಲ್ಲ ಎಂದನು. ಕಿರೀಟಿ ಇಬ್ಬರು ಜೊತೆಗೆ ಬಂದಿದ್ದಾರೆ, ಸ್ವಲ್ಪ ಹಿಂದೆ ನಿಂತರು, ಬರುತ್ತಾರೆ ಎಂದನು. ಇಬ್ಬರು ಒಳಕ್ಕೆ ಹೋದರು. ಒಳಮನೆ ತಕ್ಕಷ್ಟು ದೊಡ್ಡದಾಗಿತ್ತು. ಪಕ್ಕಕ್ಕೆ ಪಾಕಶಾಲೆ, ಮಧ್ಯೆ ಭೋಜನ ಶಾಲೆ, ಇನ್ನೊಂದು ಪಕ್ಕಕ್ಕೆ ಪೂಜಾ ಮಂದಿರ, ಹಿಂಬದಿಗೆ ಸ್ನಾನಗೃಹ, ಆಚೆಗೆ ಆವರಣ ನೆಲದಲ್ಲಿ ಒಂದು ಮರದ ಕೆಳಗೆ ಜಪಕ್ಕೆ ಕೂಡುವಷ್ಟು ದೊಡ್ಡ ಜಗಲಿ. ಎಲ್ಲವೂ ಭವ್ಯವಾದ ರಾಜಮಂದಿರದ ಒಂದರ ಭಾಗಗಳು. ಭೋಜನ ಶಾಲೆಯಲ್ಲಿ ಅತಿಥಿಗಳಿಗಿರಬೇಕು. ಯಾರೋ ಮೂವರು ಇದ್ದರು. ಯಜಮಾನನಿಗೆ ಕಿರೀಟಿ ಒಂದು ಕಡೆ, ಎರಡು ಎಲೆ, ಅತಿಥಿಗಳಿಗೆ ಎದುರುಗಡೆ ಮೂರು ಎಲೆ ಸಿದ್ಧವಾಗಿದ್ದವು. ಸ್ನಾನ ಅಹಿನಿಕ ಆಗಿದೆಯಲ್ಲ ಎಂದು ಶ್ರೀಧಾಮ ಕೇಳಿದನು. ಕಿರೀಟಿ ಆಗಿದೆ ಎಂದರು. ಊಟದ ಹೊತ್ತಿನಲ್ಲಿ ಶ್ರೀಧಾಮ ತನ್ನ ಮುತ್ತಾತನನ್ನು ಕುರಿತು ಕೆಲವು ವಿವರಗಳನ್ನು ಹೇಳಿದರು. ನಮ್ಮ ಮುತ್ತಾತ ಶ್ರೀಧಾಮನನ್ನು ಕುರಿತು ಈಗ ವಾಡಿಕೆಯಲ್ಲಿ ಇರುವ ಕತೆ, ಕೃಷ್ಣದೇವರನ್ನು ದೊಡ್ಡವರನ್ನಾಗಿ ಮಾಡುವುದಕ್ಕೆ ನಮ್ಮ ಮುತ್ತಾತನವರನ್ನು ಹೊಟ್ಟೆಗೆ ಇಲ್ಲದವರನ್ನಾಗಿ ವರ್ಣಿಸಿದೆ. ಪ್ರಾಯಶಃ ತಾವು ಕೇಳಿರುವುದು ಈ ಕಥೆಯನ್ನೇ. ನಮ್ಮ ಮುತ್ತಾತ ಪುಣ್ಯವಂತರಲ್ಲ ಸರಿ, ಆದರೆ ಕತೆ ಹೇಳುವಷ್ಟು ದಟ್ಟ ದರಿದ್ರರೂ ಅಲ್ಲ. ನಮ್ಮ ಹಿರಿಯರು ನಂದವ್ರಜ ಪ್ರಭುಗಳಿಗೆ ಗುರುಗಳಾಗಿದ್ದವರು. ಹಿಂದೆ ಪ್ರಭುಗಳು ಗುರುಗಳ ಜೀವಿಕೆಗೆ ತಕ್ಕ ಏರ್ಪಾಡು ಮಾಡಿದ್ದರು. ಮುಂದೆ ಕೆಲ ಕಾಲ ಗುರುಮನೆ ಜನ ಅಂಥ ಶಕ್ತರಲ್ಲದೆ ತಮಗೆ ಬರಬೇಕಾದ ವರಮಾನವನ್ನು ತರಿಸಿಕೊಳ್ಳದೆ ಬಿಟ್ಟಿದ್ದರು. ನಮ್ಮ ಮುತ್ತಾತ ಹೋಗಿ ಅದು ಮತ್ತೆ ಬರುವಂತೆ ಏರ್ಪಾಡು ಮಾಡಿ ಬಂದು ಬೇಡಬೇಕಾಯಿತು. ಇದು ಅವನ ಮಾತಿನ ಸಾರ. ಊಟ ಆಯಿತು. ಊಟ ತುಂಬ ಪುಣ್ಯವಂತ ಮನೆಯ ಊಟ. ಮನೆಯ ಯಜಮಾನ ತನಗೆ ಹೇಗೆ, ಎದುರಿಗೆ ಕುಳಿತ ಮೂವರು ಅತಿಥಿಗಳಿಗೂ ಒಂದೇ ಊಟ, ಪಂಕ್ತಿ ಭೇದ ಇರಲಿಲ್ಲ. ಇದನ್ನು ನೋಡಿ ಕಿರೀಟಿಗೆ ತುಂಬಾ ಸಂತೋಷವಾಯಿತು. ಊಟ ಮುಗಿದು ಮತ್ತೆ ತೊಟ್ಟಿಗೆ ಬಂದು ಕುಳಿತ ಸ್ಥಳದಲ್ಲಿ ಶ್ರೀಧಾಮ ಕಿರೀಟಿಯ ಪಕ್ಕಕ್ಕೆ ಕುಳಿತನು. 5 ನಿಮಿಷ ಕುಳಿತಿದ್ದು ಶ್ರೀಧಾಮ ಪಕ್ಕದ ಕೋಣೆಗೆ ಒಳಕ್ಕೆ ಹೋಗಿ ಮರಳಿ ಬಂದನು. ನಾಲಿಗೆಯಿಂದ ತುಟಿಯನ್ನು ಸವರುತ್ತಾ ಬಂದಿದ್ದನ್ನು ನೋಡಿ ಕಿರೀಟಿ ಅವನು ಏನೋ ಕುಡಿದು ಬಂದಿದ್ದಾನೆ ಎಂದು ತಿಳಿದನು. ಶ್ರೀಧಾಮ ಬಂದು ತಮ್ಮ ಪೀಠದಲ್ಲಿ ಕುಳಿತ ಮೇಲೆ ಅವನು ಕುಳಿತ ಕಡೆಯಿಂದ ಅವನಿಗೆ ಯಾವುದೋ ವಾಸನೆ ಬಂತು. ಅದು ಯಾವ ವಾಸನೆ ಎಂದು ಎಂದುಕೊಳ್ಳುವುದು ಅವನಿಗೆ ಇಷ್ಟವಾಗಲಿಲ್ಲ. ತನಗೆ ಕೊಡದೆ ಅವನೊಬ್ಬನೇ ಕುಡಿದುದರಿಂದ ಅದು ಅವನು ಕುಡಿಯಬಹುದಾದ ಪಾನ ಅಲ್ಲ ಎಂದು ಕಾಣುತ್ತಿತ್ತು. ಕಿರೀಟಿ ಅದಕ್ಕೆ ಮನಸ್ಸು ಕೊಡದೆ ಬೇರೆ ಮಾತು ಎತ್ತಿದನು. ಪ್ರದೇಶದಿಂದ ಇಂದಿನ ಜನಜೀವನ ಹೇಗಿದೆ ಎಂದು ಪ್ರಶ್ನೆ ಮಾಡಿದನು. ಮಾತಿನಲ್ಲಿ ಸ್ವಲ್ಪ ಹೊತ್ತು ಕಳೆದಿರಲು ಕಿರೀಟಿಯ ಅನುಚರರು ಬಂದರು. ಶ್ರೀಧಾಮ ಮಡದಿಯನ್ನು ಕರೆದು ಅವರಿಗೆ ಊಟ ಮಾಡಿಸಲು ಹೇಳಿದನು. ಮತ್ತೆ ಸ್ವಲ್ಪ ಹೊತ್ತು ಕಳೆದು ಶ್ರೀಧಾಮ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೀರಾ? ಇಲ್ಲಿ ಕೆಲವು ದಿನ ಇರುವುದು ಸಾಧ್ಯವೇ ಎಂದು ಕೇಳಿದನು. ವಿಶ್ರಾಂತಿ ಆಯಿತು. ಮನೆಯನ್ನು ನೋಡಬೇಕು, ತಮ್ಮ ದರ್ಶನ ಪಡೆಯಬೇಕು ಎನ್ನುವ ಅಪೇಕ್ಷೆಯಿಂದ ಬಂದೆವಲ್ಲ. ತಮ್ಮ ಕೃಪೆಯಿಂದ ಎರಡು ಸುಖವೂ ಲಭಿಸಿತು. ಇಲ್ಲಿಗೆ ಹಿಂದಿನ ತಂಗು ಹರಿದಾರಿ ದೂರದಲ್ಲಿದೆ ಅಷ್ಟೇ. ನಾನು ಇಲ್ಲಿ ನಮ್ಮ ಪ್ರವಾಸದಲ್ಲಿ ನಿಲ್ಲುವಂತಿಲ್ಲ, ಹೊರಡಬೇಕಾಗಿದೆ. ಅಪ್ಪಣೆ ಕೊಟ್ಟರೆ ಹೊರಡುತ್ತೇನೆ ಎಂದನು. ತಮಗೆ ಹೇಗೆ ಅನುಕೂಲವೋ ಹಾಗೆ ನಡೆದುಕೊಳ್ಳಿ ಎಂದು ಶ್ರೀಧಾಮ ಹೇಳಿದನು. ಕಿರೀಟಿ ಅನುಚರರನ್ನು ಕರೆದು ಅವರು ತಂದಿದ್ದ ಮರ್ಯಾದೆಯ ವಸ್ತ್ರಗಳನ್ನು ಸ್ಥಳದಲ್ಲಿ ಕೊಂಡ ಫಲಪುಷ್ಪಗಳ ಜೊತೆಗೆ ಶ್ರೀಧಾಮನಿಗೆ ಒಪ್ಪಿಸಿದನು. ಶ್ರೀಧಾಮ ಮಡದಿಯನ್ನು ಕರೆದು ಅತಿಥಿಯವರು ಹೊರಗೆ ಹೊರಡುತ್ತಾರೆ ಎನ್ನುತ್ತಿದ್ದಾರೆ, ಅವರಿಗೆ ಮರ್ಯಾದೆಯನ್ನು ಒಪ್ಪಿಸಿ ಎಂದು ಹೇಳಿದನು. ಕಿರೀಟಿ ಒಪ್ಪಿಸಿದ ಮರ್ಯಾದೆಯನ್ನು ಗಮನಿಸಿ ಆಕೆ ಒಳಕ್ಕೆ ಹೋಗಿ ಬೇರೆ ವಸ್ತ್ರ ಎರಡನ್ನು ಹಣ್ಣು ಹೂವಿನೊಡನೆ ತಟ್ಟೆಯಲ್ಲಿ ಇಟ್ಟು ತಂದು ಯಜಮಾನನಿಗೆ ಕೊಟ್ಟರು. ಯಜಮಾನ ಅದನ್ನು ಕಿರೀಟಿಗೆ ಒಪ್ಪಿಸಿದನು. ಆ ಬಳಿಕ ಮಡದಿ ಅವನ ಕೈಗೆ ಎರಡು ಹೊನ್ನು ನಾಣ್ಯವನ್ನು ಕೊಟ್ಟಳು. ಅನುಚರರ ಕಡೆಗೆ ಸನ್ನೆ ಮಾಡಿದಳು. ಶ್ರೀಧಾಮ ಇಂಗಿತವನ್ನು ಅರಿತು ಆ ನಾಣ್ಯಗಳನ್ನು ಅನುಚರರಿಗೆ ಕೊಟ್ಟನು. ಮರ್ಯಾದೆ ಹೀಗೆ ಮುಯ್ಯಾಗಿ ನಡೆದ ಮೇಲೆ ಕಿರೀಟಿ ಶ್ರೀಧಾಮನಿಗೆ ಮನೆಯ ಒಡೆತಿಗೆ ಕೈ ಮುಗಿದು ಅಲ್ಲಿಂದ ಬೀಳ್ಗೊಂಡನು. ಶ್ರೀಧಾಮ ಅತಿಥಿಯೊಡನೆ ಹೊರಬಾಗಿಲಿನವರೆಗೆ ಬಂದು ಅವರನ್ನು ಬೀಳ್ಗೊಟ್ಟನು.
ಶ್ರೀಧಾಮ ಮನೆಯಿಂದ 10 ಹೆಜ್ಜೆ ನಡೆದಿರಲಿಲ್ಲ. ಊರನ್ನು ಹೋಗುವಾಗ ಇವನನ್ನು ಕಂಡ ಗೃಹಸ್ಥ ತನ್ನ ಮನೆಯಿಂದ ಹೊರಟು ಇವನನ್ನು ಸೇರಿದನು. ನಮಸ್ಕಾರ, ಯಜಮಾನರ ಸಂದರ್ಶನವಾಯಿತೋ ಎಂದು ಕೇಳಿ ಜೊತೆಯಲ್ಲೇ ನಡೆದನು. ದೊರೆಯಿತು. ಅವರು ನನ್ನನ್ನು ಸಜ್ಜನರಿಗೆ ತಕ್ಕ ಕ್ರಮದಲ್ಲಿ ನೋಡಿಕೊಂಡರು. ವಿಶ್ವಾಸದಿಂದ ಮಾತನಾಡಿದರು. ನಾನು ಅವರಲ್ಲೇ ಊಟ ಮಾಡಿದೆ ಎಂದನು. ತಾವು ಕಂಡಾಗ ಅವರು ಸ್ಥಿಮಿತ ಬುದ್ಧಿಯಲ್ಲಿದ್ದರೋ? ಎಲ್ಲಿಗೋ ಹೋಗಿದ್ದವರು. ನಾನು ಮನೆಯನ್ನು ಮುಟ್ಟಿದ ಮೇಲೆ ಬಂದರು. ಸರಿಯಾಗಿ ಇದ್ದರು. ಬುದ್ಧಿಯ ಸ್ಥಿಮಿತದ ಮಾತೇನು? ಮಾತು ಇದು: ಕೃಷ್ಣದೇವರು ಇವರ ಮನೆಯಲ್ಲಿ ಐಶ್ವರ್ಯವನ್ನು ಒದಗಿಸಿದ ಮೇಲೆ ಮನೆಯ ಮಕ್ಕಳು ಅವರನ್ನು ನೋಡಲು ನಂದವ್ರಜಕ್ಕೆ ಹೋಗಿ ಬರುವುದು ವಾಡಿಕೆಯಾಯಿತು. ಅಲ್ಲೇ ಕೃಷ್ಣದೇವರ ಅಣ್ಣ ಬಲರಾಮದೇವರ ಮಕ್ಕಳ ಜೊತೆಯಲ್ಲಿ ಒಡನಾಟ. ಬಲದೇವರ ಕತೆ ಬಲ್ಲಿರಲ್ಲ. ಅವರ ಮನೆ ಮಕ್ಕಳು ಅವರ ದಾರಿಯಲ್ಲಿ ನಡೆದರು. ಈ ಮನೆಯ ಮಕ್ಕಳು ಆಟ ಊಟದಲ್ಲಿ ಅವರೊಡನೆ ಬೆರೆತು ಅನ್ನಪಾಠದಲ್ಲಿ ಅವರಂತೆ ಆದರು. ಊರಿಗೆ ಬರುತ್ತಾ ಪಾನವನ್ನು ತಂದರು. ತಂದೆ ತಾಯಿ ಅನಾಚಾರ ಬೇಡ ಎಂದರು. ಮಕ್ಕಳು ಕೇಳಲಿಲ್ಲ. ಆಮೇಲಿನ 3 ತಲೆಮಾರಿಗೆ ಈ ಮಿತ್ರರ ಮನೆತನದ ಸುರಪಾನ ಒಂದು ಧರ್ಮ ಆಗಿಬಿಟ್ಟಿದೆ. ಈ ತಲೆಮಾರಿನ ಈ ಮಹಾರಾಯ ತನ್ನ ತಂದೆ ತಾತನಷ್ಟು ಕೇಡಿಗೆ ಇಳಿದಿಲ್ಲ. ಆದರೂ ಈ ಚಟದಿಂದ ಬಿಡಿಸಿಕೊಂಡಿಲ್ಲ. ಜೊತೆಯ ಮನೆತನಗಳ ನಾವು ಇದನ್ನು ಬಲ್ಲೆವು. ನಿಜವಾಗಿ ಇವರನ್ನು ಸಮುದಾಯದಿಂದ ಹೊರಕ್ಕೆ ಹಾಕಬೇಕು. ನಿಷ್ಠೂರಕ್ಕೆ ಅಂಜಿ ಸುಮ್ಮನಿದ್ದೇವೆ. ಆದರೂ ನಮ್ಮಲ್ಲಿ ಬಹುಜನ ಇವರ ಮನೆಗೆ ಹೋಗಿ ಬರುವ ಪದ್ಧತಿಯನ್ನು ಇಟ್ಟುಕೊಂಡಿಲ್ಲ. ಹಾಗೆನ್ನುತ್ತೀರಾ? ಈ ವಿಷಯವನ್ನು ತಮಗೆ ತಿಳಿಯುವಷ್ಟು ಸ್ಪಷ್ಟವಾಗಿ ಅವರನ್ನು ಒಂದು ದಿನ ಮಾತ್ರ ಕಂಡ ನನ್ನಂಥವರಿಗೆ ಕಾಣುವ ಸಂಗತಿ ಅಲ್ಲ. ಅಲ್ಲ, ದಿಟ. ತಮ್ಮ ತಾತ ಕತೆ ಹೇಳುವಷ್ಟು ರಿಕ್ತರಲ್ಲ ಎಂದು ಇವರು ತಮಗೆ ತಿಳಿದಿರಬೇಕು. ಹೌದು, ತಿಳಿಸಿದರು. ತಾತನ ಮರ್ಯಾದೆಯನ್ನು ಕಾಪಾಡುವುದಕ್ಕೆ ಈ ಜನ ಶ್ರೀ ಕೃಷ್ಣದೇವರ ಮಿತ್ರವಾತ್ಸಲ್ಯದ ಅಳತೆಯನ್ನು ಕಡಿಮೆ ಮಾಡುತ್ತಾರೆ. ಇವರ ಮುತ್ತಾತ ಕೃಷ್ಣನನ್ನು ಒಲಿಸಬಲ್ಲ ಗುಣವಂತರಾಗಿದ್ದರು. ಇದು ದಿಟ ಎಂದರು. ಕೃಷ್ಣದೇವರಲ್ಲಿ ಈ ಗುಣವಂತನನ್ನು ಮೆಚ್ಚಿಕೊಳ್ಳುವ ದೊಡ್ಡ ಮನಸ್ಸಿತ್ತಲ್ಲ, ಅದನ್ನು ಹೊಗಳಬೇಡವೆ. ದಿನವೂ ಇವರೊಂದಿಗೆ ಬಾಳಬೇಕಾಗಿರುವ ತಮ್ಮಂಥವರ ಮನಸ್ಸಿಗೆ ಇದೆಲ್ಲ ತೋರುವುದು ಸಹಜ. ನೋಡಿ ಹೋಗೋಣ ಅಂತ ಬಂದು ಇವರನ್ನು ಒಮ್ಮೆ ಕಂಡಿರುವ ನನಗೆ ಇಷ್ಟೆಲ್ಲ ತೋರುವುದಿಲ್ಲ. ತಾವು ಸಜ್ಜನರು, ತಮ್ಮ ಮಾತು ತಮಗೆ ತಕ್ಕುದಾಗಿದೆ. ಇನ್ನೊಂದು ದಿನ ಇಲ್ಲಿಯೇ ಇದ್ದರೆ ಇವರ ಸ್ವಭಾವ ನಿಮಗೆ ಮತ್ತಷ್ಟು ತಿಳಿಯುತ್ತಿತ್ತು. ಇವರ ಮುತ್ತಾತ ಕೃಷ್ಣದೇವರ ದರ್ಶನ ಮಾಡಿ ಹಿಂದಿರುಗಿದ ಮೇಲೆ ಮನೆಯಾಕೆಯನ್ನು ಮಕ್ಕಳನ್ನು ಸ್ನೇಹಿತ ಕಟ್ಟಿಕೊಟ್ಟ ಮನೆಯಲ್ಲಿ ಬಾಳಲು ಬಿಟ್ಟು ತಾವು ಹೊಸ ಮನೆಯ ಹಿಂದುಗಡೆ ಮೂಲೆಯಲ್ಲೇ ಇದ್ದ ತಮ್ಮ ಪೂರ್ವದ ಮನೆಯಲ್ಲಿಯೇ ವಾಸ ಮಾಡಿದರು ಎಂದೂ ನಮ್ಮ ಜನ ಅವರನ್ನು ಹೊಗಳಿ ನೆನೆಯುತ್ತದೆ. ಅವರ ಮಕ್ಕಳಲ್ಲಿ ಒಬ್ಬ ಅಪ್ಪನನ್ನು ಒಂಟಿಯಾಗಿ ಬಿಡಲಾರದೆ ಅಪ್ಪನೊಂದಿಗೆ ಬಾಳಿದನಂತೆ. ಮನೆಯ ತಾಯಿ ಗಂಡನಿಗೆ ಈ ಮಗನಿಗೆ ಎಂದು ಮನೆಯ ಪುಣ್ಯವಂತ ಭೋಜನವನ್ನು ದಿನವೂ ಕಳಿಸುವರು. ಅಪ್ಪ ಪ್ರಾಯಶಃ ತಮ್ಮ ವಾಡಿಕೆ ಊಟ ಎಷ್ಟು ಅಷ್ಟನ್ನೇ ಮಾಡಿ ಮಿಕ್ಕುದನ್ನು ಹಿಂದಕ್ಕೆ ಕಳಿಸುವರು. ಮಗ ತನ್ನ ಪಾಲಿನ ಊಟವನ್ನು ತಾನು ಮುಗಿಸುವನು. ಮೊದಲು ತಾಯಿ ತೀರಿಕೊಂಡು ಕೆಲವು ವರ್ಷದ ಬಳಿಕ ತಂದೆ ತೀರಿಕೊಂಡಾಗ ಮಕ್ಕಳು ಆ ಮನೆ ತಮ್ಮದಲ್ಲ ಎಂದು ಕಾಣುವಂತೆ ಮಧ್ಯೆ ಒಂದು ಗೋಡೆ ಹಾಕಿ ಅದರ ನಿವೇಶನವನ್ನು ಬೇರೆ ಮಾಡಿದರು. ಅಪ್ಪನ ಜೊತೆಗೆ ನಿಂತ ಮಗ ಅಲ್ಲೇ ನಿಂತನು. ಅವನಿಗೆ ಇವರು ಏನೋ ಪಾಲು ಕೊಟ್ಟರು ಅಂತ ಕಾಣುತ್ತದೆ. ಅವನ ಮೊಮ್ಮಗ ಈಗಲೂ ಇದ್ದಾನೆ. ಆದರೆ ಇವರು ಅವನನ್ನು ತಮ್ಮ ಜ್ಞಾತಿ ಎನ್ನುವಂತೆ ಕಾಣುವುದಿಲ್ಲ. ಆ ಮನೆಯಲ್ಲಿ ಬಾಳಿದ ಮುದುಕ ತಮ್ಮ ಮುತ್ತಜ್ಜ ಅಲ್ಲ, ಬೇರೆ ಒಬ್ಬ ಬಂಧು ಎಂದು ಹೇಳಿಕೊಳ್ಳುತ್ತಾರೆ. ಕೃಷ್ಣದೇವರು ಕೊಟ್ಟ ಐಶ್ವರ್ಯ ಇವರನ್ನು ಒಂದು ಕಷ್ಟದಿಂದ ಪಾರು ಮಾಡುತ್ತಾ ಅವರು ಎಣಿಸದೇ ಇದ್ದ ರೀತಿಯಲ್ಲಿ ಇವರನ್ನು ದಾರಿ ತಪ್ಪಿಸಿತು. ತಾವು ತಮಗೆ ತಿಳಿದಿರುವ ಸಂಗತಿಯನ್ನು ತಿಳಿಸುತ್ತಿದ್ದೀರಿ. ಸಂಪತ್ತು ಮನುಷ್ಯನನ್ನು ಕೆಡಿಸುತ್ತದೆ ಎನ್ನುವುದು ಬಲ್ಲವರ ವಚನ. ಎಲ್ಲಾ ಕಡೆಯೂ ಕಾಣುವ ಅಪಾಯ ಇಲ್ಲಿಯೂ ಕಂಡಿದೆ. ಇಷ್ಟು ಮಾತನಾಡುತ್ತಾ ಇವರು ಮುಂದೆ ನಡೆದಿದ್ದಾರೆ. ಎದುರಿಗೆ ಒಬ್ಬ ಬ್ರಾಹ್ಮಣ ಒಂದು ಹಸುವಿನ ಜೊತೆಗೆ ನಡೆದು ಬರುತ್ತಿದ್ದಾನೆ. ಇವನು ಬೆಳಿಗ್ಗೆ ದೊಡ್ಡ ಮನೆಯಿಂದ ಪಕ್ಕದ ಓಣಿಯಿಂದ ಬಂದ ಬ್ರಾಹ್ಮಣ. ಅವನ ಕಂಕುಳಲ್ಲಿ ಒಂದಷ್ಟು ಹುಲ್ಲಿನ ಒಂದು ಕಟ್ಟು. ಜೊತೆಯಲ್ಲಿ ಬರುತ್ತಿದ್ದ ಗೃಹಸ್ಥ ಕಿರೀಟಿಗೆ ಅಗೋ ನೋಡಿ, ಅಲ್ಲಿ ಬರುತ್ತಿರುವ ಬ್ರಾಹ್ಮಣ ತಂದೆಯ ಜೊತೆಗೆ ನಿಂತ ಆ ಮಗನ ಮೊಮ್ಮಗ. ಇವನ ಹೆಸರು ಶ್ರೀಧಾಮ. ಹೆತ್ತಜ್ಜನ ರೀತಿಯ ಜೀವನವನ್ನೇ ನಡೆಸುತ್ತಿದ್ದಾನೆ. ಬಡವ ಇರುತ್ತಾ ಬಡವನಾದೆ ಅಂತ ನಾಚಿಕೆ ಪಡುತ್ತಿಲ್ಲ. ಬಡವನಾಗಿಯೂ ಮರ್ಯಾದೆವಂತನಾಗಿದ್ದಾನೆ. ತನ್ನ ಮುತ್ತಾತನ ಇಂದಿನ ಪ್ರತಿಯಾಗಿದ್ದಾನೆ. ನಮಗೆಲ್ಲ ಮೇಲು ಪಂಕ್ತಿಯಾಗಿದ್ದಾನೆ. ಕಿರೀಟಿಗೆ ಈ ಮಾತನ್ನು ಹೇಳುತ್ತಾ ಗೃಹಸ್ಥ ಶ್ರೀಧಾಮನನ್ನು ಕುರಿತು, ಏನಪ್ಪ ಗೋಸೇವೆ ಆಯಿತೇ ಶ್ರೀಧಾಮ ಎಂದು ಕೇಳಿದನು. ಎದುರಾಳಿ, ಆಯಿತು ಮಾವ ಎಂದನು. ಗೃಹಸ್ಥ ಅವನಿಗೆ, ಇವರು ನಿನ್ನ ಮುತ್ತಜ್ಜನ ಸ್ನೇಹಿತರಾಗಿದ್ದ ಪಾಂಡವರ ಅರ್ಜುನ ಪ್ರಭುಗಳ ಊರಿನಿಂದ ಬಂದಿರುವ ಒಬ್ಬ ಹಿರಿಯರು. ಮುತ್ತಜ್ಜನ ಕಥೆಗಳನ್ನು ಕೇಳಿ ಕೃಷ್ಣದೇವರ ಈ ಸ್ನೇಹಿತರ ವಂಶದ ಜನ ಯಾರಿದ್ದಾರೆ ಎಂದು ನೋಡಿಕೊಂಡು ಹೋಗೋಣ ಎಂದು ಬೆಳಿಗ್ಗೆ ಬಂದರು. ನಿಮ್ಮ ನೆಂಟ ಶ್ರೀಧಾಮನನ್ನು ಕಂಡರು. ಈಗ ನಿನ್ನನ್ನು ಕಂಡಂತಾಯಿತು ಎಂದನು. ಶ್ರೀಧಾಮ ತುಂಬಾ ಸಂತೋಷ. ಹಿರಿಯರಿಗೆ ನಮಸ್ಕಾರ ಎಂದು ಕಿರೀಟಿಗೆ ಕೈ ಮುಗಿದನು. ಕಿರೀಟಿ, ನಮಸ್ಕಾರ. ತಮ್ಮ ದರ್ಶನ ತಾನಾಗಿ ದೊರೆತದ್ದರಿಂದ ನಾನು ಇಲ್ಲಿಗೆ ಬಂದ ಉದ್ದೇಶ ಪೂರ್ತಿ ಫಲಿಸದಂತಾಯಿತು. ಇದು ದೈವಕೃಪೆ ಎಂದನು. ಶ್ರೀಧಾಮ, ದರ್ಶನ ಎನ್ನುವುದು ದೊಡ್ಡ ಮಾತಾಯಿತು. ತಮ್ಮ ಅಭಿಮಾನ ದೊಡ್ಡದು. ಅದಕ್ಕಾಗಿ ಬಂದನೆ ಎಂದು ಕೈ ಮುಗಿದು ಹಸುವಿನೊಡನೆ ಮುಂದಕ್ಕೆ ನಡೆದನು. ಗೃಹಸ್ಥ ಕಿರೀಟಿಗೆ ತಾವು ಹೇಳಿದಂತೆ ಈತ ಈಗ ತಮ್ಮ ಎದುರಲ್ಲಿ ಬಂದದ್ದು ದೈವಕೃಪೆ.
ಈ ವಿಚಿತ್ರ ನೋಡಿ, ಶ್ರೀಧಾಮ ಭೂದೇವನ ವಂಶದ ಮಕ್ಕಳನ್ನು ನೋಡಬೇಕೆಂದು ಬಂದ ನಿಮಗೆ ನಾನು ಸುಖವಾಸಿಯಾದ ಶ್ರೀಧಾಮನನ್ನು ತೋರಿಸಿದೆ. ಹೊರತಾಗಿ ಬಡವ ಈ ಶ್ರೀಧಾಮನನ್ನು ತೋರಿಸುವ ಯೋಚನೆ ಮಾಡಲಿಲ್ಲ. ಕಿರೀಟಿ ನಕ್ಕನು, ತಾವು ಎಷ್ಟು ದೂರ ನನ್ನೊಡನೆ ಬರುತ್ತೀರಿ? ನಿಲ್ಲೋಣವಾಗಲಿ, ನಾನು ಬರುತ್ತೇನೆ, ಅಪ್ಪಣೆ ಕೊಡಿ ಎಂದನು. ಗೃಹಸ್ಥ ನಿಂತನು, ಕೈ ಮುಗಿದನು. ಹೋಗಿ ಬನ್ನಿ, ಪ್ರಯಾಣ ಕ್ಷೇಮವಾಗಲಿ ಎಂದನು. ಕಿರೀಟಿ ಹಿರಿಯರ ಹರಕೆ ವಂದನೆ ಎಂದು ಅವರಿಗೆ ಕೈ ಮುಗಿದು ಅವನಿಂದ ಬೀಳ್ಕೊಂಡನು. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ.